ಇನ್ನು BMTC ಬಸ್ ಹತ್ತುವ ಮುನ್ನ ಪ್ರತಿಯೊಬ್ಬರೂ ಕೂಡ ಹುಷಾರಾಗಿರಬೇಕಾದಂತಹ ಸುದ್ದಿ. BMTCಗೆ ತಲೆನೋವಾದ ಎಣ್ಣೆ ಚಾಲಕರ ಸಹವಾಸ. ಬೆಂಗಳೂರಿನಲ್ಲಿ BMTCಯಿಂದ ಸಾಲು ಸಾಲು ಅಪಘಾತಗಳಾಗ್ತಾ ಇವೆ. ಅದಕ್ಕೆ ಕಾರಣ ಚಾಲಕರು ಎಣ್ಣೆ ಕುಡಿದು ಚಾಲನೆಯನ್ನು ಮಾಡು. ಜನರಿಂದ ಆಗುವ ತಲೆನೋವು ಒಂದು ಕಡೆ ಆದರೆ ಮತ್ತೊಂದು ಕಡೆ BMTC ಚಾಲಕರ ಕಂಟ್ರೋಲ್ ಮಾಡೋದೇ ಹರಸಾಹಸ ಆಗ್ಬಿಟ್ಟಿದೆ. ಮದ್ಯ ಸೇವಿಸಿ ಬಸ್ ಚಲಾಯಿಸುವವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಮದ್ಯ ಸೇವಿಸಿ ಬಸ್ ಚಲಾಯಿಸಿದಂತಹ 35 ಚಾಲಕರನ್ನ ಇದೀಗ ಅಮಾನತು ಮಾಡಲಾಗಿದೆ. 2024 ಆಗಸ್ಟ್ ವರೆಗೆ ಮದ್ಯ ಸೇವಿಸಿದ್ದಂತಹ ಡ್ರೈವರ್ಸ್ ಸಸ್ಪೆಂಡ್ ಆಗಿದ್ದಾರೆ. ಒಟ್ಟು 35 ಡ್ರೈವರ್ಸ್ ಸಸ್ಪೆಂಡ್ ಆಗಿದ್ದಾರೆ. ಯಾವ ಯಾವ ತಿಂಗಳಲ್ಲಿ ಎಷ್ಟು ಚಾಲಕರನ್ನ ಅಮಾನತು ಮಾಡಲಾಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಜನವರಿಯಲ್ಲಿ 2 ಚಾಲಕರು, ಫೆಬ್ರವರಿಯಲ್ಲಿ 4, ಮಾರ್ಚ್ನಲ್ಲಿ 2, ಮೇನಲ್ಲಿ 3, ಜೂನ್ನಲ್ಲಿ 3, ಜುಲೈನಲ್ಲಿ 9, ಆಗಸ್ಟ್ನಲ್ಲಿ 7. ಒಟ್ಟು 35 ಚಾಲಕರನ್ನು ಇಲ್ಲಿಯವರೆಗೂ ಅಮಾನತ್ತು ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜನರಿಂದ ಆಗುವಂತಹ ತಲೆನೋವು ಒಂದು ಕಡೆ ಆದರೆ ಮತ್ತೊಂದು ಕಡೆ BMTC ಚಾಲಕರು ಅವರನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದೇ ಈಗ ದೊಡ್ಡ ಸಮಸ್ಯೆ ಆಗಿದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.